ವೀಕ್ಷಕರೇ, ರಿದಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಸೂತ್ರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಇನ್ನೊಬ್ಬ ಪ್ರತಿಭೆಯ ಪರಿಚಯವನ್ನ ನಾವು ಮಾಡ್ತೇವೆ. ಇವರ ಹೆಸರು ಉದಿತ್ ರಾಜ್ ಅಂತ ಹೇಳಿ, ಇವರು ಕೂಡ ಸತೀಶ್ ಬನ್ನಂಜಯ್ ಅವರ ಶಿಷ್ಯ. ಇವತ್ತಿನ ಸಂಚಿಕೆಯಲ್ಲಿ ಇವರು ಹೇಗೆ ಡ್ರಮ್ಸ್ ನುಡಿಸ್ತಾರೆ ಅನ್ನುವಂಥದ್ದನ್ನ ನೋಡೋಣ, ಬನ್ನಿ. Thank you.
ವೀಕ್ಷಕರೇ ನೋಡಿದ್ರಲ್ಲ ಉದಿತ್ ರಾಜ್ ಅವರು ಹೇಗೆ ಡ್ರಮ್ಸ್ ನುಡಿಸಿದ್ದಾರೆ ಅಂತೇಳಿ, ನೀವಂತೂ ಫ್ಯಾನ್ ಆಗಿಯೇ ಆಗಿರ್ತೀರಾ, ನಂಗಂತೂ ಖಂಡಿತ ಗೊತ್ತುಂಟು. ಸೊ ಈಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಉದಿತ್ ರಾಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅವರ ಗುರುಗಳಾದಂತಹ ಸತೀಶ್ ಬನ್ನಂಜೆ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ಉದಿತ್ ರಾಜ್ ಅವರ ಪೋಷಕರು ಬಾಲಚಂದ್ರ ಗಾಮಸ್ಕರ್ ಹಾಗೆ ಕವಿತಾ ಅವರು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಮೇಡಮ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನನಗೆ ಮೊದಲನೇದಾಗಿ ಉದಿತ್ ರಾಜ್ ಅವರ ಹತ್ರ ಮಾತಾಡ್ತೇನೆ. ಮ್ಯೂಸಿಕ್ ಅಂತ ಬಂದಾಗ ನಮ್ಗೆ ಉದಿತ್ ನಾರಾಯಣ್ ನೆನಪಾಗ್ತಾರೆ, ಡ್ರಮ್ಸ್ ಅಂತ ಬಂದಾಗ ಉದಿತ್ ರಾಜ್ ನೆನಪಾಗ್ತಾರೆ, ಹೌದಲ್ಲ ಉದಿತ್ ರಾಜ್? ಅವ್ರ ಏನ್ ಇನ್ಸ್ಪಿರೇಷನ್ ನಿಮ್ಗೆ ಹೇಗೆ ಮ್ಯೂಸಿಕ್ ಫೀಲ್ಡಿಗೆ ಬರ್ಲಿಕ್ಕೆ ಉದಿತ್ ನಾರಾಯಣ್ ಅವರು? ಅವರಿಗೆ ನಂಗೆ ರೀಸೆಂಟ್ ಆಗಿ ಗೊತ್ತಾದಲ್ಲ, ಅಂದ್ರೆ ಸ್ವಲ್ಪ ಕಲಿಯುವಾಗ ಸ್ಟಾರ್ಟಿಂಗ್ ಅಲ್ಲಿ, ಅದ್ರಗಿಂತ ಮುಂಚೆ ಎಲ್ಲ ಈಗ ಹೇಳ್ತಿದ್ರು, ನಿನ್ನೆ ನಾನು ಹೆಸರು ಹೇಳಿದಾಗ ಉದಿತ್ ಅಂತ ಹೇಳಿದಾಗ ಉದಿತ್ ನಾರಾಯಣ ಹಾಗೆ ಕೇಳ್ತಿದ್ರು, ಹಾಗೆ ಗೊತ್ತಾಗಿರ್ಲಿಲ್ಲ ಯಾರಂತ. ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಗೊತ್ತಾಯ್ತು ಅವ್ರು ಈಗ ಇದ್ದಾರೆ. ಹಾಗೆ ಇನ್ಸ್ಪೈರ್ ಅಂತ ಹಾಗಂತ ಎಂತ ಇಲ್ಲ. ಬಟ್ ಈ ಫೀಲ್ಡಿಂಗ್ ಹೇಗ್ ಬಂದ್ರಿ? ಈ ಫೀಲ್ಡಿಂಗ್ ಅಂತ ಅಂದ್ರೆ ಅಪ್ಪ ಹೇಳ್ತಿದ್ರು ಅವತ್ತು, ಎಂತಾದ್ರು ಒಂದು ಕಲಿ, ಎಂತಾದ್ರು ಒಂದು ಕಲಿ, ಮುಂಚೆ ಮುಂದೆ ಯೂಸ್ ಆಗ್ತದೆ ಹಾಗೆ. ಮತ್ತೆ ಇವರದ್ದು ಕ್ಲಾಸ್ ಉಂಟಂತ ಗೊತ್ತಾಯ್ತು, ಅಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಹಾಗೆ ಮತ್ತೆ ಅಲ್ಲಿ ಸೇರಿದ್ವಿ, ಒಂದು ಫೋರ್ ಇಯರ್ಸ್ ಬ್ಯಾಕ್ ಸೇರಿದ್ವಿ. ಮತ್ತೆ ಅದೇ ಅಲ್ಲೇ ಮತ್ತೆ ಸ್ಟಾರ್ಟ್ ಆಯ್ತು ಕ್ಲಾಸ್ ಎಲ್ಲ. ಮಧ್ಯದಲ್ಲಿ ಕೊರೋನಾದಲ್ಲಿ ಸ್ಟಾಪ್ ಆಯ್ತು. ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ 10th ಅಂತ ಹೇಳಿ ಶುರು ಇದಾಯ್ತು. ಮತ್ತೆ ಎಲ್ಲ ಒಳ್ಳೆ ಪ್ರಾಕ್ಟೀಸ್ ಆಗ್ತಿತ್ತು ಅಲ್ಲಿ. ಸರ್, ನಿಮ್ಮ ಸ್ಟೂಡೆಂಟ್ ಹೇಗೆ ಕ್ಲಾಸ್ ಅಲ್ಲಿ? ಒಳ್ಳೆ ಸ್ಟೂಡೆಂಟ್ ಕೇಳಿದ್ರೆ, ಇವರಿಗೆ ಸಾಧಾರಣ ಒಂದು ಸ್ಟಾರ್ಟ್ ಮಾಡಿ ಒಂದು 3 months ಅಲ್ಲೇ ನಾನು ಇವರಿಗೆ ಹೇಳಿದ್ದೆ, ಒಳ್ಳೆ ಕೈ ಉಂಟು ಅವನಿಗೆ, ಅವನಿಗೆ ಮುಂದೆ ಬರ್ತಾನೆ ಅಂತೇಳಿ ಇವರಿಗೆ ಆವಾಗಲೇ ಹೇಳಿಟ್ಟಿದ್ದೇನೆ, ಒಂದು ಹೆಸರು ಮಾಡ್ತಾನೆ ಅಂತೇಳಿ ಆವಾಗಲೇ ಹೇಳಿಟ್ಟಿದ್ದೇನೆ. ಮುಂಚೆ ನಮ್ಗೆ ಗೊತ್ತಿರ್ತದೆ ಒಂದು ಕಲಾವಿದರು ಅವನದ್ದು, ನಮ್ಗೆ ಸಾಧಾರಣ ಒಂದು ಫಸ್ಟ್ ಸ್ಟೆಪ್ ಅಲ್ಲಿ ಅವನಿಗೆ ನಮ್ಗೆ ಗೊತ್ತಾಗ್ತದೆ, ಅಂದ್ರೆ ಯಾವ ತರ ಅವ ಪಿಕಪ್ ಮಾಡ್ತಾನೆ ಅಲ್ಲಿ ಗೊತ್ತಾಗ್ತದೆ. ಅವರಿಗೆ ನಾವು ಗ್ಯಾರಂಟಿ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೇವೆ. ಸರ್, ನಿಮ್ಮ ಮಗನ ಯಾಕೆ ಡ್ರಮ್ಸ್ ಕಲಿಸ್ಲಿಕ್ಕೆ ಕಲಿಸಿದ್ರಿ ಅಂತ ಹೇಳಿ? ಅಂದ್ರೆ ನಾವು ಸಂಗೀತ ಪ್ರಿಯರೇ. ಓ, ಇಲ್ಲಿಂದ ಬಂತು ಸಂಗೀತ ಪ್ರಿಯರೇ, ನಮ್ಮ ತಂದೆ ಸಭಜನೆ ಆಡ್ತಿದ್ದವರೇ. ಆದ್ರೆ ಮಗನಿಗೊಂದು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಿದ್ಯೆ, ಅಂದ್ರೆ ಒಂದೇ ತಬಲಾ ಅಥವಾ ಡ್ರಮ್ಸ ಅಥವಾ ಯಾವ್ದೊಂದು ವಿದ್ಯೆ ಕಲಿ ಅಂತೇಳಿ. ಯಾಕೆಂತ ಹೇಳಿದ್ರೆ ಆ ವಿದ್ಯೆಯಲ್ಲಿ ಅಷ್ಟು ಶಕ್ತಿ ಇರ್ತದೆ, ಯಾವ ಈ ಮೈಂಡ್ ಎಲ್ಲ ಡೈವರ್ಟ್ ಆಗದೆ ಇರುವಂತ ಶಕ್ತಿ ಇರ್ತದೆ ಅದರಲ್ಲಿ, ಆ ವಿದ್ಯೆಯಲ್ಲಿ. ಹಾಗಾಗಿ ತಬಲಾ ನನ್ಗೆ ಆಸೆ ಇದ್ದದ್ದು ತಬಲಾ ಕಲಿ ಅಂತೇಳಿ. ಆದ್ರೆ ತೊಂದರೆ ಇಲ್ಲ, ನಾನು ತಬಲಾ ಕಲಿಯಲಿಲ್ಲ, ನಾನು ಈಗ ಡ್ರಮ್ಸ್ ಕ್ಲಾಸಿಗೆ ಹೋಗ್ತೇನೆ ಅಂತೇಳಿ. ಅದು ಖುಷಿ, ಅದಕ್ಕೆ ಸರಿ ಅದೊಂದು ಖುಷಿ. ಹಾಗೆ ಆ ಸನ್ನಿವೇಶ ಅಂದ್ರೆ ನಮ್ಗೆ ಸರಿಯಾಗಿ ಇಂಥ ಗುರುಗಳು ನಮ್ಗೆ ಸಿಕ್ಕಿದ್ದೇ ಒಂದು ಪುಣ್ಯ. ನಾವು ಅವರನ್ನು ಅವರ ಪ್ರೋಗ್ರಾಮ್ ನೋಡ್ಲಿಕ್ಕೆ ಎಷ್ಟೋ ಕಷ್ಟ ಪಡ್ತಿದ್ದು ಅವರ ಪ್ರೋಗ್ರಾಮ್ ನೋಡುವಾಗ, ಒಂದು 20-25 ವರ್ಷದ ಹಿಂದೆ ಎಲ್ಲ ನಾವೆಲ್ಲ ಪ್ರೋಗ್ರಾಮ್ ನೋಡ್ಲಿಕ್ಕೆ ಎಲ್ಲೆಲ್ಲಿ ಹೋಗ್ತಿತ್ತು ಕಷ್ಟಪಟ್ಟು ನೋಡ್ತಿತ್ತು. ಅವರು ಆ ನಮ್ಮ ಈ ಆಸೆಗೂ ಅವರು ಆ ನಮ್ಮ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದು ಕ್ಲಾಸ್ ಮಾಡಿದ್ರು. ಆ ಟೈಮಲ್ಲಿ ಅವರು ನಮ್ಮ ಪಕ್ಕದ ಅಂಗಡಿ ಫ್ರೂಟ್ಸ್ ಅಂಗಡಿ ಬರ್ತಾ ಇದ್ರು, ಅದೊಂದು ಸನ್ನಿವೇಶ ನೋಡಿ. ಆ ಟೈಮಲ್ಲಿ ಅಲ್ಲಿ ಬರ್ತಾ ಇದ್ರು ಅವರು ಅಲ್ಲಿಗೆ. ಅವ್ರು ನಮ್ಗೆ ನಾವು ಅನಿಸ್ಲಿಲ್ಲ ನಾವು ಇವ್ರು ಇಷ್ಟು ಸಿಂಪಲ್ ಅಲ್ಲಿ ಇರ್ತಾರೆ ಅಂತೇಳಿ. ನಾವು ಸ್ಟೇಜ್ ಅಲ್ಲಿ ನೋಡ್ತಿದ್ದವರು, ದೊಡ್ಡ ಹೆಸರು ಪಡೆದವರು, ಅಸಾಮಾನ್ಯ ವ್ಯಕ್ತಿ. ಅವರು ನಮ್ಮ ಪಕ್ಕದಲ್ಲಿ ಬರ್ತಾರೆ, ಕೋಇನ್ಸಿಡೆಂಟ್ ಹೇಳ್ತಾರಲ್ಲ ಆ ರೀತಿಯಾಗಿ ಇದು ನಮ್ಗೆ ಸುಲಭ ಆಯ್ತು. ಅವ್ರ ಹತ್ರ ಅವರು ನಮ್ಮ ಹತ್ರ ಅವರಾಗಿ ನಮ್ಮ ಹತ್ರ ಮಾತಾಡ್ತಿದ್ರು. ಅಂದ್ರೆ ನಾವು ಒಂದು ಕಲಾವಿದ ಅಂತ ಹೇಳಿದ್ರೆ ನಂದು ಸಹ ಆರ್ಟ್ ಡಿಪ್ಲೊಮಾ ಆದವನೇ ನಾನು ಸಹ. ಹೌದು, ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೇನೆ. ನಾನೀಗ ನಾನು 35 ವರ್ಷದ ಹಿಂದಿನಿಂದ ಬೋರ್ಡ್ ಬ್ಯಾನರ್ಸ್ ರೈಟರ್ಸ್ ನಾನು ಮಾಡ್ತಿದ್ದವ. ನಂದು ಡಿಪ್ಲೊಮಾ ಆಗಿದೆ, ಡಿ ಎಂ ಸಿ ಆಗಿದೆ, ಈ ಆರ್ಟ್ ಇದ್ರಲ್ಲಿ ಎ ಎಂ 5 ವರ್ಷ ಕೋರ್ಸ್ ಆಗಿದೆ. ಹಾಗೆ ಆದ್ರೆ ನಾನು ಕಮರ್ಷಿಯಲ್ ಆರ್ಟ್ ಅಂದ್ರೆ ಬೋರ್ಡ್ ಬ್ಯಾನರ್ಸ್ ಅತ್ಲಾಗೆ ನನ್ಗೆ ಆಸೆ ಆಯ್ತು, ಅದನ್ನ ಮಾಡ್ತಾ ಹೋದೆ. ಆಮೇಲೆ ಈಗ
ಇತ್ತೀಚಿನ ಟ್ರೆಂಡ್ ಅಲ್ಲಿ ಸ್ಟಿಕ್ಕರ್ಸ್ ವರ್ಕ್ ಆಗ್ತದೆ, ಅದು ಮಾಡ್ತಾ ಇದ್ದೇನೆ. ಹಾಗೆ ಆ ಸಂದರ್ಭದಲ್ಲಿ ಅವರದೊಂದು ಹಾಗೆ ಇತ್ತು, ನಾನು ಕಲಿಸ್ಲಿಕ್ಕೆ ಅವರೊಂದು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಅವನಿಗೆ ಇಂಟ್ರೆಸ್ಟ್ ಮಾಡ್ಕೊಂಡು ಕಲಿತಾ ಇದ್ದ. ತುಂಬಾ ಖುಷಿ ಆಗ್ತದೆ ಅಂದ್ರೆ ನಿಮ್ಮ ಮಗ ಈಗ ಅವರ ಹತ್ರ ಕಲಿತಾ ಇದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ. ಖಂಡಿತ ಖುಷಿ, ಯಾಕಂತ ಹೇಳಿದ್ರೆ ಇಂತ ಒಂದು ಅಸಾಮಾನ್ಯ ಗುರುಗಳು ಸಿಕ್ಕಿದ ಪುಣ್ಯದ ವಿಷಯ. ಯಾಕಂತ ಹೇಳಿದ್ರೆ ಅವರಿಗೂ ಕಷ್ಟ ಆಗ್ತದೆ, ಇವರಿಗೂ ಕಷ್ಟ ಆಗ್ತದೆ. ಅಂದ್ರೆ ಒಂದು ಕಲ್ಲಿಗೆ ರೂಪ ಕೊಡೋದಂದ್ರೆ ಆ ಶಕ್ತಿ ಅವ್ರ ಹತ್ರ ಉಂಟು. ಯಾವುದೇ ಒಂದು ಕಲ್ಲು ಸಿಗ್ಲಿ ಆ ಕಲ್ಲಿಗೆ ರೂಪ ಕೊಡುವಂತ ಶಕ್ತಿ ಅವ್ರ ಹತ್ರ ಉಂಟು. ಅದು ಒಂದು ಪುಣ್ಯ ಅಂತ ಹೇಳ್ಬಹುದು. ಮತ್ತೆ ಅಂತ ಒಂದು ಗುರುಗಳ ಹತ್ರ ಒಂದು ಕಲಿತ ಅಂತ ಹೇಳಿದ್ರೆ ಕಲೀಲಿಕ್ಕೆ ಸಿಕ್ಕಿದ ಅವಕಾಶ ಉಂಟಲ್ಲ, ಅದ್ಭುತ ಅದು. ಎಲ್ರಿಗೂ ಕೂಡ ಈ ಅವಕಾಶ ಸಿಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಹೌದು. ಅದೇ ರೀತಿ ವೀಕ್ಷಕರೇ, ಇವರು ಕವಿತಾ ಅವರು, ಇವರು ಕೂಡ ನಮ್ಮ ಒಂದು ವಾಹಿನಿಯ ಅನೇಕ ಕಾರ್ಯಕ್ರಮಗಳಿಗೆ ಬಂದಿದ್ರು. ಇವರು ಕೂಡ ಒಬ್ರು ಹಾಡುಗಾರರು, ಅನೇಕ ಭಜನೆ ಕಾರ್ಯಕ್ರಮವನ್ನು ಕೂಡ ನೀಡ್ತಾ ಇದ್ದಾರೆ. ಮೇಡಮ್, ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಮಗನ ಬಗ್ಗೆ? ಮಗನ ಬಗ್ಗೆ ಅಂದ್ರೆ, ನನ್ನ ಹಸ್ಬೆಂಡ್ ಆರ್ಟಿಸ್ಟ್ ಆಗಿ ಒಂದು ಹೆಸರು ಗಳಿಸಿದ್ದಾರೆ, ಹಾಗೆ ನನ್ನ ಮಗನು ಒಂದು ಯಾವ್ದಾದ್ರು ಒಂದು ವಿದ್ಯೆ ಕಲಿತು ಎಜುಕೇಶನ್ ಜೊತೆಗೆ ಯಾವ್ದಾದ್ರು ವಿದ್ಯೆ ಕಲಿತು ಅವನ ಹೆಸರು ಗಳಿಸ್ಬೇಕಂತ ತುಂಬಾ ಆಸೆ ಇತ್ತು. ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಡ್ರಮ್ಸ್ ಕ್ಲಾಸ್ ಇರೋದ್ರಿಂದ ನಮ್ಗೆ ಅದು ಅನುಕೂಲ ಆಯ್ತು. ಅದ್ರಿಂದ ಅವನಿಗೆ ಡ್ರಮ್ಸ್ ಅವನಿಗೆ ಇಷ್ಟವೇ ಇತ್ತು ಅಂತೇಳಿ ನಾವು ಕ್ಲಾಸಿಗೆ ಹಾಕಿದ್ವಿ. ನೀವ್ ಏನು ಸ್ಟಡಿ ಮಾಡ್ತಾ ಇದ್ದೀರಾ? ನಾನೀಗ 12th ಪಾಸ್ ಆಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ. ಓಕೆ, ಇಂಜಿನಿಯರಿಂಗ್ ಹೋದ್ಮೇಲೂ ಕೂಡ ಅಂದ್ರೆ ಎಲ್ಲಿ, ಯಾವ ಕಾಲೇಜ್ಗೆ? ಅಂದ್ರೆ ದೂರ ಆದ್ರೆ ಪ್ರಾಕ್ಟೀಸಿಗೆ ಏನಾದ್ರೂ ಕಷ್ಟ ಆಗ್ತದಾ ಮುಂದೆ ಫ್ಯೂಚರ್ ಅಲ್ಲಿ? ಸಿಎ ಕಷ್ಟ ಚೂರ ಆಗ್ಬಹುದು ಅಂದ್ರೆ ಮೂಡುಬಿದ್ರೆ ಅಲ್ಲಿ ತನಕ ಡೇಲ್ ಅಪ್ ಅಂಡ್ ಡೌನ್ ಮಾಡಿ ಅದು ಮ್ಯಾನೇಜ್ ಮಾಡ್ಬಹುದು. ಏನಾದ್ರು ಮಾಡಿ ಸಂಡೇ ಸ್ಯಾಟರ್ಡೇ ಹಿಂಗೆ ಹೋಗ್ಬಹುದು. ಓಕೆ ಸರ್, ಯಾವ ಯಾವ ಫಾರ್ಮ್ ಮ್ಯೂಸಿಕ್ ಅಲ್ಲ ಇದ್ರಲ್ಲಿ ಒಳಗೊಂಡಿರ್ತದೆ ಅಂತ ಹೇಳಿ ಡ್ರಮ್ಸ್ ಅಲ್ಲಿ? ಆಕ್ಚುಲಿ ಡ್ರಮ್ಸ್ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್, ಇದನ್ನು ನಾವು ಫಿಲ್ಮ್ ಸಾಂಗ್ ಅಲ್ಲಿ ಎಲ್ಲ ಯೂಸ್ ಮಾಡ್ತೇವೆ. ಈಗ ಕರ್ನಾಟಕ ಕ್ಲಾಸಿಕ್ ಅಲ್ಲಿ ಅದಕ್ಕೆ ತುಂಬಾ ರಿಲೇಷನ್ ಉಂಟು, ಮೃದಂಗ ಮತ್ತೆ ಡ್ರಮ್ಸ್ಗೆ ತುಂಬಾ ರಿಲೇಷನ್ ಉಂಟು. ಅದರ ಲೆಕ್ಕಾಚಾರ ಇದ್ರ ಲೆಕ್ಕಾಚಾರ ಒಂದೇ ಇದೆ. ಮತ್ತೆ ಹೇಳಿದ್ರೆ ಡ್ರಮ್ಸ್ ಪ್ಲೇ ಮಾಡುವಾಗ ಡ್ರಮ್ ಅಂದ ಕೂಡಲೇ ಎಲ್ಲರ ಕಣ್ಣು ಹೋಗುದು ಅಲ್ಲಿಗೆ. ವೇದಿಕೆಯಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಇರಲಿ ಡ್ರಮ್ಸ್ ಅನ್ನು ನೋಡೋದು ತುಂಬಾ ಜನ. ಹಾಗಾಗಿ ಡ್ರಮ್ಸ್ ಅನ್ನು ತುಂಬಾ ಮಕ್ಕಳು ಇಷ್ಟಪಡ್ತಾರೆ, ಯಾಕೆಲ್ಲ ಅದು ಕಲಿಬೇಕಂತೇಳಿ. ಮತ್ತೆ ನಾನು ಸಹ ಹೇಳೋದು, ಇದು ಎಲ್ಲರೂ ಕಲಿತಾರೆ ಅಂತ ಹೇಳಿ ಆಗುದಿಲ್ಲ, ಅದು ದೈವದತ್ತವಾಗಿ ಬರ್ಬೇಕು. ಸಂಗೀತ ಎನ್ನುವುದು ದೈವದತ್ತವಾಗಿ ಬರ್ತದೆ, ಅದು ಅವರ ಫ್ಯಾಮಿಲಿ ಅಥವಾ ಅಜ್ಜ ಪಿಜ್ಜ ಅವರ ಇದರಿಂದ ಯಾರಾದರೂ ಸಂಗೀತದಾಗಿದ್ರೆ ಮಾತ್ರ ಅದೊಂದು ರಕ್ತಗತವಾಗಿ ಬರುವುದು ಅದು ವಿದ್ಯೆ. ಅದರಲ್ಲಿ ಅಂದ್ರೆ ನಾನೊಂದು ಸ್ಪೆಷಲ್ ಅಂದ್ರೆ ನನಗೆ ಯೋಚನೆ, ನನ್ನ ಯೋಚನೆ ಡ್ರಮ್ ಅಲ್ಲಿ ಖಾಲಿ ವೆಸ್ಟರ್ನ್ ಅಲ್ಲ, ಇಂಡಿಯನ್ ಸಾಂಗ್, ಸೆಮಿ ಕ್ಲಾಸಿಕಲ್, ಕ್ಲಾಸಿಕಲ್, ಫೋಕ್, ಮತ್ತೆ ಬೇರೆ ಈ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್, ನಮ್ಮ ಇಂಡಿಯಾದ ಎಲ್ಲ ಕಂಟ್ರಿದು ರಿದಮ್ ಅನ್ನು ಬಾರಿಸೋದು ನನಗೊಂದು ತುಂಬಾ ಹುಚ್ಚ. ಅದನ್ನು ನಾನು ಸಾಧಾರಣ ಮಟ್ಟಿಗೆ ಮಾಡಿದ್ದೇನೆ, ಮತ್ತೆ ನಾನು ಮಕ್ಕಳ ಕೈಯಲ್ಲಿ ಮಾಡಿಸಿದ್ದೆ. ಈಗ ನಾವು ನಮ್ದು ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ ಆಯ್ತು 25 ಇಯರ್ಸ್, ಮಕ್ಕಳ ಹತ್ರವೇ ಬಾರಿಸಿ ಅದು ಮಾಡಿದ್ಮೇಲೆ ನಮಗೂ ಸಹ ಒಂದು ಹೆಮ್ಮೆ. ಕೇಳಿದ್ರೆ ಅವರಿಗೂ ಒಂದು 4 ಜನ ಗುರುತಿಸ್ತಾರೆ, ಒಬ್ಬ ಒಂದು ಕಡೆಯಲ್ಲಿ ಒಂದು ಶೋ ಮಾಡಿದ್ಮೇಲೆ ಅವರನ್ನು ಸಹ ತುಂಬಾ ಜನ ಗುರುತಿಸಿ ಅವರಿಗೆ ಸಹ ಖುಷಿ ಆಗ್ತದೆ. ಪೇರೆಂಟ್ಸ್ ಆಗಲಿ ಅವರ ಸಮಾಜ ಬಂದವರಿಗೆ ಆಗಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದ್ರು, ಅದು ನಾವು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಆಗಿದೆ ಅದು. ಅದರಿಂದಾಗಿ ಅವರಿಗೂ ಗೊತ್ತು ಅದು ಈ ಕಾರ್ಯಕ್ರಮ ಮಾಡಿದ್ರಿಂದ ಎಷ್ಟು ಹೆಸರು ಉಂಟು, ಎಷ್ಟು ಒಂದು ನೆಮ್ಮದಿ ಉಂಟು. ಅಂದ್ರೆ ಸಂಗೀತ ನಿಮ್ಗೆ ಯಾವ ವಿಷಯದಲ್ಲಿ ಕೂಡ ನೀವು ಮನಸ್ಸಿಗೆ ಒಂದು ಖುಷಿ ಕೊಡುದು ಸಂಗೀತ. ಹಾಗೆ ಉದಿತ್ ರಾಜ್, ಕೊನೆಯದಾಗಿ ನಿಮ್ಮ ಗುರುಗಳಿಗೆ, ನಿಮ್ಮ ಪೋಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೇಳಲಿಕ್ಕೆ ಅಂದ್ರೆ ಇಷ್ಟು ಒಳ್ಳೆ ಸರ್ ಸಿಕ್ಕಿದ್ದು ಪುಣ್ಯವೇ, ಇಷ್ಟ ತನಕ ಯಾರಿಗೂ ಹೊಡೆದದ್ದು ಬೈದದ್ದು ನಾನು ನೋಡ್ಲಿಲ್ಲ. ಸಾಮಾನ್ಯವಾಗಿ ಟೀಚರ್ ಅಂತ ಹೇಳಿದ್ರೆ ನಾವು ಭಯ ಪಡ್ಕೊಳ್ತೇವೆ, ಆತರ ಏನು ನಿಮ್ಗೆ ಬರ್ಲಿಲ್ಲ? ಆತರ ಏನಿಲ್ಲ ಅಂದ್ರೆ, ಆತರ ಎಲ್ಲ ಇದ್ರು ನಮ್ಗೆ ಇಂಟ್ರೆಸ್ಟ್ ಬರ್ತದೆ, ಒಳ್ಳೆ ಇರ್ಬೋದು, ಇವ್ರಿಲ್ಲ ಏನ್ ಮಾಡುದಿಲ್ಲ ಕಲಿವಂತ ಇನ್ನು ಆಸೆ ಬರ್ತದೆ. ಮತ್ತೆ ನಿಮ್ಮ ತಂದೆ ತಾಯಿ ಅವರ ಅವ್ರ ಸಪೋರ್ಟ್ ಒಳ್ಳೆ ಉಂಟು. ಅವರು ಎಲ್ಲ ಪ್ರೋಗ್ರಾಮಿಗೂ, ಇವರೆಲ್ಲ ಪ್ರೋಗ್ರಾಮಿಗೆಲ್ಲ ಕರ್ಕೊಂಡು ಹೋಗ್ತಾರೆ, ಕೆಲವರು ಎಲ್ಲ ಪ್ರೋಗ್ರಾಮಿಗೂ ಬರ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಉದಿತ್ ರಾಜ್ ಅವರ
ತಂದೆ ತಾಯಿಯ ಜೊತೆ ಮಾತಾಡಿದ್ವಿ, ಅವರ ಗುರುಗಳ ಜೊತೆ ಮಾತಾಡಿದ್ವಿ, ಅನೇಕ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರು. ಸೊ ಇದಾಗಿತ್ತು ಇವತ್ತಿನ ರಿದಮ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜುವಾ 24/7.